ಗುಡ್ ಮಾರ್ನಿಂಗ್ ರಾಮ ಅವರೇ. ಗುಡ್ ಮಾರ್ನಿಂಗ್. ಅಲ್ಲ ಇದೇನಿದು, ಇದೆಲ್ಲ ನೀವು ಒಬ್ಬರೇ ಮಾಡಿದ್ರಾ? ಹ್ಮ್. ಹಂಗಾರೆ ರಾತ್ರಿ ನಿದ್ದೆ ಮಾಡ್ಲಿಲ್ವೇ ನೀವು? ಇಲ್ಲ ಇಲ್ಲ, ಆರಾಮಾಗಿ ಮಲಗಿದ್ದೆ, ಈಗ ಬೆಳಗಿಂದ ಶುರು ಮಾಡಿದ್ದು. ವಾರೆ ವಾ, ಈ ಸ್ಕೂಲ್ನಾಗೆ ಇದೆಲ್ಲ ಮಾಡಿ ಮಾಡಿ ಸ್ಯಾನೆ ಸ್ಪೀಡ್ ಆಗ್ಬಿಟ್ಟಿದ್ರ ನೀವು. ಹಲೋ ಅಪ್ಪಯ್ಯ, ಗುಡ್ ಮಾರ್ನಿಂಗ್. ಅರೇ ರೇ ರೇ ರೇ, ಗುಡ್ ಮಾರ್ನಿಂಗ್ ಕಲ್ಲ, ನೀನು ಈಗ ತಾನೇ ಎದ್ದಿರ್ತೀಯ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿತ್ತು ನೋಡು. ರಾಮ ಎಲ್ಲ ಅದು, ನಿನ್ನೆ ರಾತ್ರಿ ಅದೇನೋ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ಬಿಟ್ಟಿದ್ಯಾ? ಅಪ್ಪಯ್ಯ ಅದು ಜಾನಕಿ ಅವ್ರು ಹೇಳ್ಕೊಟ್ಟಿದ್ದು. ಅಪ್ಪಯ್ಯ ವಿದ್ಯೆ ಕಲಿಯೋದ್ರ ಜೊತೆಗೆ ಇದನ್ನ ಬೇರೆ ಕಲ್ತ್ಕೊಳಕ್ ಶುರು ಮಾಡಿದ್ಯಾ ನೀನು? ಬೇಸ್ಕಲ್ಲ. ಥ್ಯಾಂಕ್ ಯು ಅಪ್ಪಯ್ಯ. ಬೇಸ್ ಅಂದಿದ್ದು ನಿನಗಲ್ಲಕ್ಕಲ್ಲ, ನನ್ನ ಸೊಸೆಗೆ. ನನ್ನ ಸೊಸೆ ಏನು ಹೇಳ್ಕೊಡ್ತಾಳೋ ಅದನ್ನ ತರಲೆ ಮಾಡ್ದ ಕಲ್ತ್ಕ ಅಟೆಯ. ಸರಿ ಅಪ್ಪಯ್ಯ. ಆಯ್ತು, ಈಗ ವಿದ್ಯಾಭ್ಯಾಸ ಏನೋ ಶುರುವಾಯ್ತು, ಮತ್ತೆ ಅದು ಯಾವಾಗ? ಅದು ಅಂದ್ರೆ ಅದಕ್ಕಲ್ಲ, ಅವತ್ತು ನಿಂಗೂ ಸೊಸೆಗೂ ಇಬ್ಬರಿಗೂ ಹೇಳಿದ್ನಲ್ಲ ಅದು. ಏನದು? ಇದೇ ಅಲ್ವಾ ಅದು ಅಪ್ಪಯ್ಯ? ಏಯ್, ಗೊತ್ತಿದ್ದು ಡ್ರಾಮಾ ಮಾಡ್ಬೇಡ ನೀನು. ಅಪ್ಪಯ್ಯ ಏನ್ ಹೇಳ್ತಾ ಇದ್ದೀರ ನೀವು? ಇದೇ ಅಲ್ವೇ ನೀವು ಹೇಳಿದ್ದು? ಬೇಕಾದ್ರೆ ನಮ್ಮವ್ರಿಗೆ ಕೊಡ್ತೀನಿ, ಅವ್ರ ತಾವ್ ನೀವೇ ಕೇಳಿ.